2024ರಲ್ಲಿ ಒಂದು ವರದಿ ಬಂತು. ಯಾವ ವರದಿ ಅಂತ ಅಂದರೆ ವಿಶ್ವ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಅಂತ. 2024ರ ವರದಿ ಪ್ರಕಾರ ವಿಶ್ವ ಸೂಚ್ಯಂಕ ಅಂತ ಕೊಟ್ಟಿದ್ದಾರೆ. ವರ್ಲ್ಡ್ ಹೆಲ್ತ್ ಇಂಡೆಕ್ಸ್ ಅಂತ ಬರುತ್ತೆ, ಇದು ವರ್ಲ್ಡ್ ಹೆಲ್ತ್ ಇಂಡೆಕ್ಸ್ ಬರ್ಬೋದು. ಈ ಒಂದು ಇದರಲ್ಲಿ ಭಾರತದ ಸ್ಥಾನ ಅಂತ ಕೊಟ್ಟಿದ್ದಾರೆ 126. ಇತ್ತೀಚೆಗೆ ಇಲ್ಲಿ ಯಾವ ಸೂಚ್ಯಂಕ ಅಂತ ಇಲ್ಲಿ ನಿಮಗೆ ಮಿಸ್ಪ್ರಿಂಟ್ ಆಗಿದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬಿಡ್ತೇನೆ. ಇದನ್ನು ನೆನ್ಪಿಟ್ಕೊಳ್ಳಿ, 126 ಅಂತ, ಇದೇನು ಪ್ರಶ್ನೆ ಬೇಡ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಓಕೆ ನೋಡಿ, ಇಲ್ಲಿ ಇತ್ತೀಚಿನ ವರದಿ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು TB ಪ್ರಕರಣಗಳನ್ನು ದಾಖಲೆ ಮಾಡಿದೆ ಅಂತ. ಅತಿ ಹೆಚ್ಚು TB ಪ್ರಕರಣಗಳನ್ನು ದಾಖಲೆ ಮಾಡಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ, ಇತ್ತೀಚಿನ ಒಂದು ವರದಿ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು TB ಕಾಯಿಲೆಗಳ ಒಂದು ಪ್ರಕರಣಗಳನ್ನು ಇಲ್ಲಿ ದಾಖಲೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸೇರಿದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ, ಉತ್ತರ ಪ್ರದೇಶ ಇಲ್ಲಿ ಸೇರಿದ ಉತ್ತರ ಆಗಿದೆ. ಉತ್ತರ ಪ್ರದೇಶ ಸೇರಿದ ಉತ್ತರ. ಉತ್ತರ ಪ್ರದೇಶ ತುಂಬ ಇಂಪಾರ್ಟೆಂಟು, ಪ್ರಶ್ನೆ ಬರ್ತವೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಉತ್ತರ ಪ್ರದೇಶ ಸೇರಿದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಏನಪ್ಪ ಪ್ರಶ್ನೆ ಅಂತ ಅಂದರೆ, ಲೋಕಸಭೆಯ ಸದಸ್ಯರ ಸಂಖ್ಯೆ ಇಲ್ಲಿ ಎಷ್ಟು ಅಂತ. ಲೋಕಸಭೆ ಚುನಾವಣೆ ನಡೀತಾ ಇದೆ ಅಥವಾ ಅದರ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈಗಾಗಲೇ ಬಂದಿದೆ. ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಸದಸ್ಯರ ಸಂಖ್ಯೆ ಇಲ್ಲಿ ಎಷ್ಟಿದೆ ಅಂತ ಕೇಳಿಬಿಟ್ಟಿದ್ದಾರೆ. 545 ಸದಸ್ಯರ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು. 545 ಸದಸ್ಯರ ಸಂಖ್ಯೆ ಇದೆ, ಆದರೆ ಇನ್ನೂ ಕೂಡ ಇನ್ನೂ ಹೆಚ್ಚಿನದಾಗಿ ನಿಮಗೆ 550 ಅಂತವನು ಕೂಡ ಆಪ್ಷನಲ್ಲಿ ಬರ್ಬೋದು. ನೆಕ್ಸ್ಟು ಪ್ಲಸ್ 2, ಈಗ ಆಂಗ್ಲೋ ಇಂಡಿಯನ್ಸ್ ಇಲ್ಲ, ಆದರೂ ಕೂಡ 552 ಅಂತಲೂ ಕೂಡ ನಿಮಗೆ ಪ್ರಶ್ನೆಗಳಲ್ಲಿ ಬರ್ಬೋದು. ಈ ಒಂದು 2 ಜನ ಆಂಗ್ಲೋ ಇಂಡಿಯನ್ಗಳನ್ನು ನೇಮಕ ಮಾಡ್ತಾರೆ, ಪ್ರೆಸಿಡೆಂಟ್ ಅವರು ಇಲ್ಲಿ ನೇಮಕವನ್ನು ಮಾಡ್ತಾರೆ. ಆದರೆ ಈಗ ಈ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಆಪ್ಷನ್ ಪ್ರಕಾರ 545 ಇಲ್ಲಿ ಜನ ಲೋಕಸಭೆಯ ಒಂದು ಸದಸ್ಯರು ಇಲ್ಲಿ ಇರ್ತಾರೆ. ಟೋಟಲ್ ಆಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಕ್ರೆಡಿಟ್ ರೇಟಿಂಗ್ ಅಂತ ಕರೀತಾರೆ. ಏನಪ್ಪ ಕ್ರೆಡಿಟ್ ರೇಟಿಂಗ್ ಅಂತ ಅಂದರೆ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆದಂತಹ ಕೇರ್ ಎಂಬತಕ್ಕಂಥ ಒಂದು ರೇಟಿಂಗ್ನ ಕೆಳಗಿನ ಯಾವುದರ ಒಂದು ನಿಯಂತ್ರಣದಲ್ಲಿ ಇದೆ ಅಂತ. ಕೇರ್ ಎಂಬತಕ್ಕಂಥದ್ದು ಏನು, ಈ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇದು, ಇದು ಯಾವುದರ ಒಂದು ಕೆಳಗಿನ ಒಂದು ನಿಯಂತ್ರಣದಲ್ಲಿ ಇರ್ತದೆ ಅಂತ. ನಿಮಗೆ ಏನಾದರೂ ನೋಡ್ಕೊಳ್ಳಿ, ಇಲ್ಲಿ ಶೇರ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಮತ್ತು ಇಲ್ಲಿ ಏನು ಅಕೌಂಟ್ಸ್ಗಳು ಏನಿರ್ತವೆ, ಏನು ಗ್ರೋ ಆ್ಯಪ್ ಇದೆ ಅಥವಾ ಬೇರೆ ಬೇರೆ ಪೈಸಾ ಎಕ್ಸ್ ಇದೆ, ಈ ರೀತಿಯಾಗಿ ಅಕೌಂಟ್ಸ್ಗಳು ಏನಿರ್ತವೆ ಅವೆಲ್ಲವೂ ಕೂಡ ಯಾವ ಅಂಡರ್ ಇರುತ್ತೆ ಅಂತಂದರೆ SEBI ಅಂಡರ್ ಇರುತ್ತೆ, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದರ ಒಂದು ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿ ಇರ್ತದೆ. ನೆಕ್ಸ್ಟು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು ಸ್ಥಾಪನೆ ಯಾವಾಗ ಮಾಡಲಾಯಿತು ಅಂತ ಕೇಳ್ಬೋದು. 1988 SEBIನ ಸ್ಥಾಪನೆ ಮಾಡಲಾಯಿತು. ಇಷ್ಟನ್ನ ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಯಿಂದ ಬರ್ತದೆ SEBI ಅಂತ ಅಂದರೆ ಅದು ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನು ಅಂತ. ನೆಕ್ಸ್ಟ್ ಇಲ್ಲಿ SBI ಅಂತ ಕೊಟ್ಟಿದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. RBI ಅಂತ ಕೊಟ್ಟಿದ್ದಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಮಿನಿಸ್ಟ್ರಿ ಆಫ್ ಏನು ಮನಿ ಅಥವಾ ಹಣಕಾಸು ಸಚಿವಾಲಯ ಅಂತ ಏನಿದೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. RBI ಯಾವಾಗ ಸ್ಥಾಪನೆ ಆಯಿತು, 1935 April 1 April 1 ಸ್ಥಾಪನೆ ಆಯಿತು. ಅದೇ ರೀತಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದಕ್ಕೆ ಸಂಬಂಧಪಟ್ಟಂತೆ ಇಂಪೀರಿಯಲ್ ಬ್ಯಾಂಕನ್ನು ಮಾಡ್ತಾರೆ 1925. ನೆಕ್ಸ್ಟು ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಕೂಡ ಮಾಡಿ 1956 ಇದನ್ನು ನ್ಯಾಷನಲೈಸ್ ಮಾಡ್ತಾರೆ. ಇವೆಲ್ಲವೂ ಕೂಡ ನೀವು ನೆನ್ಪಿಟ್ಕೋಬೇಕು, ಯಾಕೆ ಅಂತಂದರೆ ಡೈರೆಕ್ಟಾಗಿ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ಬಿಡೋಣ. ಬಾಲಕಾರ್ಮಿಕ ನಿಷೇಧ ದಿನವನ್ನು ಯಾವ ದಿನದಂದು ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಕೇಳಿದರೆ, ಬಾಲಕಾರ್ಮಿಕ ನಿಷೇಧ ದಿನ ಅಂತ. ಬಾಲಕಾರ್ಮಿಕ ನಿಷೇಧ ದಿನವನ್ನು ಯಾವಾಗಪ್ಪ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ಜೂನ್ 12ನೇ ತಾರೀಕಿನಂದು ನಾವು ಬಾಲಕಾರ್ಮಿಕ ನಿಷೇಧ ದಿನ ಅಂತ ಆಚರಣೆಯನ್ನು ಮಾಡ್ತೇವೆ. ಜೂನ್ 9 ಮತ್ತು ಜೂನ್ 21, ಜೂನ್ 6 ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು ಜೂನ್ ತಿಂಗಳಿನಲ್ಲಿ ಕರೆಂಟ್ ಅಫೇರ್ಸ್ ಹೇಳಬೇಕಾದ್ರೆ ನಿಮಗೆ ತಿಳಿಸ್ಬಿಡ್ತೇವೆ. ಈಗ ಏನು ಕೂಡ ಇದರ ಆದಂಥ ಒಂದು ವರಿ ಬೇಡ. ಆದರೆ ಬಾಲಕಾರ್ಮಿಕ ನಿಷೇಧ ದಿನ ಅಂತ ಇಲ್ಲಿ ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು, ಸ್ವಲ್ಪ ಜೂನ್ 12ನೇ ತಾರೀಕಿನಂದು ಇದನ್ನು ಆಚರಣೆಯನ್ನು ಮಾಡ್ತಾರೆ, ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಓಕೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ನಾನು ಈಗಾಗಲೇ ಹೇಳಿದ್ದೆ, ಹಿಂದಿನ ಒಂದು ತರಗತಿಗಳಲ್ಲಿ ಏನು ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ಗೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೆ UCN ಕೆಟಗರಿ ಏನು ಅಂತ, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಕೆಟಗರಿಯಲ್ಲಿದೆ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಯಾವ ಒಂದು ರಾಜ್ಯದ ಒಂದು ರಾಜ್ಯ ಪಕ್ಷಿ ಅಂತ ಕೇಳಿದರೆ, ರಾಜಸ್ಥಾನದ ಒಂದು ರಾಜ್ಯ ಪಕ್ಷಿ. ರಾಜಸ್ಥಾನ ಬರ್ಕೊಳ್ಳಿ, ರಾಜಸ್ಥಾನದ ರಾಜ್ಯ ಪಕ್ಷಿ ಅಂತ ಕರೀತೇವೆ ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಅಂತ. ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ಗೆ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ಒಂದು ಕೇಸ್ ಹೋಗಿದೆ. ಏನಪ್ಪ ಅಂತ ಅಂದರೆ, ನಾವು ಸೋಲಾರ್ ಪ್ಯಾನಲನ್ನು ಹಾಕ್ತಾ ಇದ್ದೇವೆ,
ಈ ಒಂದು ಸೋಲಾರ್ ಪ್ಯಾನಲ್ ವೈರ್ಗಳಿಂದ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಟಚ್ಚನ್ನು ಮಾಡಿಕೊಂಡು ಸಾಯ್ತಾ ಇದ್ದಾವೆ. ಅದಕ್ಕಾಗಿ ನಾವು ನಮಗೆ ಏನಪ್ಪ ಹಕ್ಕಿದೆ ಅಂತ ಅಂದರೆ ಇನ್ನೊಂದನ್ನು ಸಾಯಿಸ್ತಕ್ಕಂತಹ ಒಂದು ಹಕ್ಕು ಎಲ್ಲೂ ಕೂಡ ಇಲ್ಲ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ. ಇನ್ನೊಂದು ಪ್ರಾಣಿ ಅಥವಾ ಪಕ್ಷಿಗಳನ್ನು ಸಾಯಿಸ್ತಕ್ಕಂಥ ಒಂದು ಹಕ್ಕು ಇಲ್ಲ. ಮತ್ತು ರೈಟ್ ಟು ಲೈಫ್ ಪ್ರಕಾರ ಬರೀ ಮನುಷ್ಯರಿಗೆ ಮಾತ್ರ ಇಲ್ಲಿ ಬದುಕುವ ಹಕ್ಕಿಲ್ಲ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಜೀವಸಂಕುಲಕ್ಕೂ ಕೂಡ ಇಲ್ಲಿ ಬದುಕುವ ಹಕ್ಕು ಇರ್ತದೆ. ಅದಕ್ಕಾಗಿ ಅವರ ಒಂದು ಹಕ್ಕುಗಳನ್ನು ನಾವು ಕಿತ್ತುಕೊಳ್ಳತಕ್ಕಂತಹ ಒಂದು ಹಕ್ಕು ನಮಗೆ ಇಲ್ಲ. ಆ ಒಂದು ಕಾರಣದಿಂದಾಗಿ ಜಸ್ಟಿಸ್ ಏನು ಸುಪ್ರೀಂ ಕೋರ್ಟ್ನಲ್ಲಿ ಟೋಟಲ್ ಆಗಿ 3 ಜನದ ಒಂದು ಬೆಂಚನ್ನು ಇಲ್ಲಿಗ ಕೂರಿಸಿದ್ದಾರೆ. ನೆಕ್ಸ್ಟು ಅದು ಏನಪ್ಪ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ನಾವು ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯನ್ನು ಕೂಡ ನಾವು ಬದುಕಿಸ್ಲಿಕ್ಕೆ ಮತ್ತು ಇಲ್ಲಿ ಬದುಕಿಸ್ಬೇಕು ಅಂತಂದರೆ ನಾವು ಸೋಲಾರ್ ಪ್ಯಾನಲ್ ಹಾಕದೇ ಇರ್ಬೋದಾ ಅಥವಾ ಸೋಲಾರ್ ಪ್ಯಾನಲ್ ಯೂಸ್ ಮಾಡದೇ ಇರ್ಬೋದಾ ನಾವು ಇದನ್ನು ಮಾಡ್ಬೋದಾ ಅಂತ ಕೇಳ್ಬೋದು. ಸೋಲಾರ್ ಪ್ಯಾನಲ್ ಇಲ್ಲ ಅಂತಂದರೂ ಕೂಡ ನಾವು ಬದುಕೋದಕ್ಕೆ ಆಗೋದಿಲ್ಲ. ಏನು ಮಾಡಬಹುದು ಅದನ್ನು ಇದು ಮಾಡೋದಕ್ಕೆ ಟೋಟಲ್ ಆಗಿ ಇಲ್ಲಿ 3 ಜನದ ಬೆಂಚನ್ನು ಈಗ ಕೂರಿಸಿದ್ದಾರೆ. ಅದು ಜುಲೈನಲ್ಲಿ ನಿಮಗೆ ವರ್ಡಿಕ್ಟ್ ಬರ್ತದೆ, ಜುಲೈನಲ್ಲಿ ವರ್ಡಿಕ್ಟ್ ಬರ್ತದೆ, ಅಲ್ಲಿವರೆಗೂ ನಾವು ಕಾಯಬೇಕಾಗಿರ್ತದೆ. ಆದರೆ ಇಲ್ಲಿ ನಿಮಗೆ ಪ್ರಶ್ನೆ ಏನಪ್ಪ ಕೇಳ್ಬೋದು ಅಂತಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಸಂಬಂಧಪಟ್ಟಂತೆ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳ್ಬೋದು, ಮತ್ತು ಕ್ರಿಟಿಕಲ್ ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಇದು ಇದೆ, ಮತ್ತು ಇಲ್ಲಿ IUCN ಏನು ಯಾವ ಕ್ಯಾಟಗರಿಯಲ್ಲಿದೆ ಅಂತ ಕೇಳಿದೆ, ಕ್ರಿಟಿಕಲಿ ಎಂಡೇಂಜರ್ಡ್. ಇಷ್ಟನ್ನು ನೆನಪಿಟ್ಕೊಳ್ಳಿ, ಇಷ್ಟನ್ನು ಬಿಟ್ಟರೆ ಇನ್ನೇನು ಕೂಡ ಕೇಳೋದಿಲ್ಲ. ಆದರೆ ಕೇಳಿದರೂ ಕೂಡ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಗಳನ್ನು ತಿಳ್ಕೊಂಡ್ಬಿಡೋಣಂತೆ. ಈಗ ಇಷ್ಟು ಮಾತ್ರ ಇಂಪಾರ್ಟೆಂಟ್ ಇದೆ, ತಿಳ್ಕೊಳ್ಳಿ. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 2023-24 ಅನ್ವಯ ಭಾರತದ GDP ಬೆಳವಣಿಗೆ ದರ ಎಷ್ಟು ಅಂತ. Q1 ಒಂದು ಅನ್ವಯ GDP ಬೆಳವಣಿಗೆ ದರ ಇಲ್ಲಿ 7.8% ಆಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅರೇಬಿಯನ್ ಸಮುದ್ರದ ರಾಣಿ ಅಂತ ನೋಡಿ, ಅರೇಬಿಯನ್ ಸಮುದ್ರದ ರಾಣಿ ಅಂತ ಯಾವ ಬಂದರನ್ನು ಕರೆಯಲಾಗುತ್ತೆ ಅಂತ ನೋಡಿ. ನಮ್ಮ ಒಂದು ಭಾರತ ಈ ರೀತಿಯಾಗಿದೆ ಅಂತ, ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ. ಈ ಒಂದು ಅರಬ್ಬಿ ಸಮುದ್ರದ ರಾಣಿ ಅಂತಲೇ ಕೂಡ ಕರಿತೇವೆ ಯಾವ ಬಂದರನ್ನು ಅಂತಂದರೆ ಕೊಚ್ಚಿ ಬಂದರು. ಕೊಚ್ಚಿ ಬಂದರು ಎಲ್ಲಿದೆ ಅಂತಂದರೆ ಕೇರಳದಲ್ಲಿದೆ. ಈ ಒಂದು ಕೊಚ್ಚಿ ಬಂದರು ಏನಿದೆ, ಅರೇಬಿಯನ್ ಸಮುದ್ರದ ರಾಣಿ ಅಂತಲೇ ನಾವು ಈ ಒಂದು ಬಂದರನ್ನು ಕರಿತೇವೆ. ಮುಂದಿನ ಪ್ರಶ್ನೆ, 2023-24 ಭಾರತದಲ್ಲಿ EPF ಬಡ್ಡಿದರ ಎಷ್ಟು ಅಂತ. EPF ಬಡ್ಡಿದರ ಇಲ್ಲಿ ಎಷ್ಟು ಅಂತ ಕೇಳಿದರೆ 8.25% 8.25% EPF ಬಡ್ಡಿದರ ಇಲ್ಲಿ ಇರ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರು ಇಲ್ಲಿ ಯಾರು ಅಂತ ಕೇಳಿದರೆ, ನೋಡಿ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರು ಇಲ್ಲಿ ಯಾರು ಅಂತ ಕೇಳಿದರೆ ಇಲ್ಲಿ ವಿಜಯಾಲಯ ಚೋಳ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಂಗಮ್ ಏಜ್ನಲ್ಲಿ ಒಬ್ಬರು ಚೋಳರು ಬರ್ತಾರೆ. ಸಂಗಮ್ ಯುಗದಲ್ಲಿ ಅಂದರೆ ಚೇರ ಚೋಳ ಪಾಂಡ್ಯ ಅಂತ ಬರ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ಇವರು ಆದ ನಂತರ ನೆಕ್ಸ್ಟ್ ಇನ್ನೊಬ್ಬರು ಚೋಳರು ಯಾರಪ್ಪ ಬರ್ತಾರೆ ಅಂತಂದರೆ ತಂಜಾವೂರಿನ ಚೋಳರು ಅಂತ ಒಬ್ಬರು ಬರ್ತಾರೆ. ಇಲ್ಲಿ ನಾವು ಆಪ್ಷನಲ್ಲಿ ಕೊಟ್ಟಿರತಕ್ಕಂಥದ್ದು ತಂಜಾವೂರಿನ ಚೋಳರ ಸಾಮ್ರಾಜ್ಯದಲ್ಲಿ ಇಲ್ಲಿ ಇದನ್ನು ಕಟ್ಟಿದವರು ಯಾರಪ್ಪ ಅಂತಂದರೆ ವಿಜಯಾಲಯ ಚೋಳ ಎಂತಕ್ಕಂಥವನು. ವಿಜಯಾಲಯ ಚೋಳ ಇದರಲ್ಲಿ ರಾಜೇಂದ್ರ ಚೋಳ, ರಾಜರಾಜ ಚೋಳ, ರಾಜೇಂದ್ರ ಪ್ರಥಮ, ರಾಜೇಂದ್ರ ತೃತೀಯ ಈ ರೀತಿಯಾಗಿ ಬೇರೆ ಬೇರೆ ರಾಜರುಗಳು ಎಲ್ಲ ಬರ್ತಾರೆ ಅಂತಂದರೆ ಈ ಒಂದು ಏನು ತಂಜಾವೂರಿನ ಚೋಳರಲ್ಲಿ ಬರ್ತಾರೆ. ಅದೇ ಏನಾದರೂ ನಿಮಗೆ ಕರಿಕಾಲ ಚೋಳ ಎಲ್ಲಪ್ಪ ಬರ್ತಾನೆ ಅಂತಂದರೆ ಇವನು ಇಲ್ಲಿ ಸಂಗಮ್ ಕಾಲದ ಚೋಳರು ಸಂಗಮ್ ಕಾಲದ ಚೋಳರಲ್ಲಿ ಕರಿಕಾಲ ಚೋಳ ಬರ್ತಾನೆ. ಇಷ್ಟನ್ನು ನೆನಪಿಟ್ಕೊಳ್ಳಿ. ಇವನು ಕೂಡ ಏನು ನಮ್ಮ ಒಂದು ಶ್ರೀಲಂಕಾ ಇದೆ, ನಮ್ಮ ಒಂದು ಭಾರತದ ಕೆಳಗೆ ಅದರ ಮೇಲೆ ಇವನು ಕೂಡ ಅಟ್ಯಾಕನ್ನು ಮಾಡಿದ್ದ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳನ್ನು ಯಾವ ರಾಜ್ಯದಲ್ಲಿ ದಾಖಲೆಯನ್ನು ಮಾಡಲಾಗಿವೆ ಅಂತ ಕೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯನ್ನು ಮಾಡಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಟೋಟಲ್ ಆಗಿ ಬೇಲೂರು ದೇವಾಲಯಗಳು ಏನಿದ್ದಾವೆ 42ನೇ ಒಂದು ಯುನೆಸ್ಕೋ ಪಟ್ಟಿಗೆ ನಮ್ಮ ಒಂದು ಬೇಲೂರು ದೇವಾಲಯಗಳು ಇಲ್ಲಿ ಸೇರಿದ್ದಾವೆ. ಸೊ ಏನು ಟೋಟಲ್ ಆಗಿ 3 ದೇವಾಲಯಗಳು ಬೇಲೂರು ಟೆಂಪಲ್ಸ್ ಅಂತಲೇ ಕರಿತೇವೆ. ಆ ಒಂದು 3 ದೇವಾಲಯಗಳು 42ನೇ ಏನು ಯುನೆಸ್ಕೋ ಪಟ್ಟಿಗೆ ನಮ್ಮ ಒಂದು ಸೇರಿದೆ. ಕರ್ನಾಟಕದಲ್ಲಿನ ಬೇಲೂರು ದೇವಾಲಯಕ್ಕೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತಂದರೆ ಇವು ದೇವಾಲಯಗಳಿಗೆ ಹೆಸರುವಾಸಿಯಾಗಿದ್ದಾವೆ. ಓಕೆ, ಮುಂದಿನ ಪ್ರಶ್ನೆ, 2023 ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರೆಮಿಟೆನ್ಸನ್ನು ಇಲ್ಲಿ ಸಂಗ್ರಹಣೆ ಮಾಡಿದೆ? ಯಾವ ರಾಜ್ಯ ರೆಮಿಟೆನ್ಸ್ ಅಂತ ಅಂದರೆ ಬೇರೆ ದೇಶಗಳಿಂದ ನಮ್ಮ ಒಂದು ಭಾರತದ ಒಂದು ರಾಜ್ಯಗಳಿಗೆ ಹಣ ಬರ್ತಕ್ಕಂಥದ್ದು ಅದನ್ನು ರೆಮಿಟೆನ್ಸ್ ಅಂತ ಕರಿತೇವೆ.
ಇಲ್ಲಿ ಬೇರೆ ದೇಶಗಳಿಂದ ನಮ್ಮ ಒಂದು ಕೇರಳ ರಾಜ್ಯಕ್ಕೆ ಅತಿ ಹೆಚ್ಚು ಇಲ್ಲಿ ಸಂಗ್ರಹಣೆಯಾಗಿದೆ. ಯಾಕೆ ಅಂತಂದರೆ ಕೇರಳದಲ್ಲಿ ಇರ್ತಕ್ಕಂಥ ಜನ ಏನಿದ್ದಾರೆ, ತುಂಬ ಜನ ಅಬ್ರಾಡಲ್ಲಿ ಇದ್ದಾರೆ. ಅಬ್ರಾಡ್ ಅಂತಂದರೆ ಏನು, ಫಾರಿನಲ್ಲಿ ಇದ್ದಾರೆ. ಅದಕ್ಕಾಗಿ ಫಾರಿನಿಂದ ಇಲ್ಲಿ ಕೇರಳದಿಂದ ಕೇರಳಕ್ಕೆ ಜಾಸ್ತಿ ಹಣ ಕಳಿಸ್ತಾರೆ. ಅದಕ್ಕಾಗಿ ಅತಿ ಹೆಚ್ಚು ರೆಮಿಟೆನ್ಸ್ ಎಲ್ಲಿ ಸಂಗ್ರಹಣೆ ಆಗಿದೆ ಅಂತಂದರೆ ಕೇರಳದಲ್ಲಿ ಸಂಗ್ರಹಣೆ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ, ಶಾಂತಿ ಸಂದರ್ಭದಲ್ಲಿ ನೀಡ್ತಕ್ಕಂಥ ಒಂದು ಅತ್ಯುನ್ನತ ಪ್ರಶಸ್ತಿ ಇಲ್ಲಿ ಯಾವುದು ಅಂತ ಕೇಳಿದರೆ ಇದನ್ನು ಅಶೋಕ ಚಕ್ರ ಪ್ರಶಸ್ತಿ ಅಂತ ಕರೀತಾರೆ. ಅದೇ ಶೌರ್ಯಕ್ಕೆ ಕೇಳೋದಾದರೆ ಪರಮವೀರ ಚಕ್ರ ಅಂತ ಕರೀತಾರೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂಡಮಾನ್ ನಿಕೋಬಾರ್ನಲ್ಲಿ ಇರ್ತಕ್ಕಂಥ ಒಂದು 21 ದ್ವೀಪಗಳಿಗೆ ಪರಮವೀರ ಚಕ್ರ ಪಡೆದಂತಹ ಒಂದು ಯೋಧರ ಒಂದು ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. 21 ದ್ವೀಪಗಳು. ಓಕೆ, ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ, 2011 ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ 61.33. ಎಲ್ಲರೂ ಕೂಡ 68% ಅಂತ ಹಾಕಿಬಿಡ್ತೀರಾ, ಇಲ್ಲಾಂದರೆ 65% ಅಂತ ಹಾಕಿಬಿಡ್ತೀರಾ. 61.33% ಇಲ್ಲಿ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಆಗಿದೆ. ಓಕೆ, ಇದಾಗಿತ್ತು 2 ದಿನದ ಒಂದು ಪ್ರಚಲಿತ ಘಟನೆಗಳು. ನಮ್ಮ ಒಂದು ತರಗತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯುನಸಿ ನಿಕಿತಿನ್ ಎಂಬತಕ್ಕಂತಹ ಒಂದು ಸಮುದ್ರ ದಿಬ್ಬ ಇಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಅಫನಸಿ ನಿಕಿತಿನ್ ಎಂಬತಕ್ಕಂತಹ ಒಂದು ಸಮುದ್ರದ ಒಂದು ದಿಬ್ಬ ಏನಿದೆ ಅದು ಎಲ್ಲಿ ಇದೆ ಅಂತ ಕೇಳಿದರೆ ಅರಬ್ಬಿ ಸಮುದ್ರ, ಕೆಂಪು ಸಮುದ್ರ, ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ಅಂತ ಇದೆ. ನೋಡಿ, ನಮ್ಮ ಒಂದು ಭಾರತದ ಕೆಳಗೆ ಹಿಂದೂ ಮಹಾಸಾಗರದಲ್ಲಿ ಅಫನಸಿ ನಿಕಿತಿನ್ ಎಂಬತಕ್ಕಂತಹ ಒಂದು ಸಮುದ್ರದ ಒಂದು ದಿಬ್ಬ ಇಲ್ಲಿ ಕಂಡು ಬರ್ತದೆ. ಇತ್ತೀಚೆಗೆ ಇದು ಸ್ವಲ್ಪ ನ್ಯೂಸಲ್ಲಿ ಇತ್ತು, ಅದಕ್ಕಾಗಿ ಕೇಳಿದರೆ ಹಿಂದೂ ಮಹಾಸಾಗರ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅಫನಸಿ ನಿಕಿತಿನ್ ಎಂಬತಕ್ಕಂತಹ ಒಂದು ಸಮುದ್ರದ ದಿಬ್ಬ ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭೀಮಾ ಜುವೆಲ್ಸ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಅಂತ. ಭೀಮಾ ಜುವೆಲ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಥವಾ ರಾಯಭಾರಿಯಾಗಿ ಯಾರು ಇಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಭೀಮಾ ಜುವೆಲ್ಸ್ನ ಒಂದು ರಾಯಭಾರಿಯಾಗಿ ರಾಮ್ ಚರಣ್ ಅವರು. ರಾಮ್ ಚರಣ್ ಯಾರಪ್ಪ ಅಂತ ಅಂದರೆ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಇವರೊಬ್ಬ ನಟರಾಗಿರ್ತಾರೆ. RRR ಸಿನಿಮಾ ಏನು ತೆಗೆದ್ರು ಅದರಲ್ಲಿ ನಿಮಗೆ ರಾಮ್ ಚರಣ್ ಕೂಡ ಸಿಗ್ತಾರೆ. ಆ ಒಂದು ರಾಮ್ ಚರಣ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಭೀಮಾ ಜುವೆಲ್ಸ್ನ ಒಂದು ಇದಕ್ಕೆ ಆಯ್ಕೆಯನ್ನು ಆಗಿದ್ದಾರೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಬರೋಣ. ಹಂಬನ್ ತೋಟ ಎಂಬತಕ್ಕಂತಹ ಒಂದು ಬಂದರು, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹಂಬನ್ ತೋಟ ಎಂಬತಕ್ಕಂತಹ ಒಂದು ಬಂದರು ಯಾವ ದೇಶದಲ್ಲಿ ಇದೆ ಅಂತ. ಇದು ನಮ್ಮ ಭಾರತ, ಇದು ನಮ್ಮ ಶ್ರೀಲಂಕಾ ಇದೆ ಅಂತ ನೋಡೋದಾದರೆ ಈ ಒಂದು ಭಾಗದಲ್ಲಿ, ಈ ಒಂದು ಭಾಗದಲ್ಲಿ ಹಂಬನ್ ತೋಟ ಎಂಬತಕ್ಕಂತಹ ಒಂದು ಬಂದರಿದೆ. HAMBANTOTA ಹಂಬನ್ ತೋಟ ಎಂಬತಕ್ಕಂತಹ ಒಂದು ಬಂದರು ಇಲ್ಲಿ ನಿಮಗೆ ಕಾಣ ಹೋಗ್ತದೆ. ಎಲ್ಲಪ್ಪ ಅಂತಂದರೆ ಯಾವ ದೇಶ ಅಂತ ಕೇಳಿದರೆ ಶ್ರೀಲಂಕಾ. ಶ್ರೀಲಂಕಾ ದೇಶದಲ್ಲಿ ನಿಮಗೆ ಹಂಬನ್ ತೋಟ ಎಂಬತಕ್ಕಂತಹ ಒಂದು ಬಂದರು ಕಾಣ್ತದೆ. ತುಂಬ ಇಂಪಾರ್ಟೆಂಟು, ಇಲ್ಲಿಂದ ಪ್ರಶ್ನೆಗಳು ಈಗಾಗಲೇ ಬಂದಿದ್ದಾವೆ, ಮುಂದೆಯೂ ಕೂಡ ಬರಬಹುದು. ನೆನ್ಪಿಟ್ಕೊಳ್ಳಿ, ಹಂಬನ್ ತೋಟ ಬಂದರು ಎಲ್ಲಿದೆ ಅಂತ ಕೇಳಿದರೆ ಅದು ಏನು ಶ್ರೀಲಂಕಾದಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, RBIನ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ. ನಾನು ಇತ್ತೀಚೆಗೆ ಈಗಾಗಲೇ ಹೇಳಿದೆ, RBI ಆ್ಯಕ್ಟ್ ಯಾವಾಗ ಸ್ಥಾಪನೆಯಾಯಿತು ಅಂತಂದರೆ 1934 RBI ಆ್ಯಕ್ಟ್ ಸ್ಥಾಪನೆಯಾಯಿತು. ಅದರ ಒಂದು ಆ್ಯಕ್ಟ್ನ ಮುಖಾಂತರ RBI ಬ್ಯಾಂಕ್ ಯಾವಾಗ ಸ್ಥಾಪನೆಯಾಯಿತು, 1935 ಇದು ಸ್ಥಾಪನೆಯನ್ನು ಮಾಡಲಾಯಿತು. ಮೊದಲ ಒಂದು ಗವರ್ನರ್ ಯಾರು ಇದ್ರಪ್ಪ ಅಂತಂದರೆ ಓಸ್ಬೋರ್ನ್ ಸ್ಮಿತ್ ಅವರು ಇದ್ದರು, ಓಸ್ಬೋರ್ನ್ ಸ್ಮಿತ್ ಅವರು. ಅದರ ಜೊತೆಗೆ ಈಗ ಈ ಒಂದು 1935 ಟೋಟಲ್ ಆಗಿ 5,000 ಜನ ಎಷ್ಟು ರೂಪಾಯಿ ಕೊಟ್ಟಿದ್ರು, 100 ರೂಪಾಯಿ ಕೊಟ್ಟಿದ್ದರು. 100 ರೂಪಾಯಿ ಕೊಟ್ಟು 500,000 ರೂಪಾಯಿಗಳನ್ನು ಮಾಡಿ ಈ ಒಂದು ಬ್ಯಾಂಕನ್ನು ಏನು ಸ್ಥಾಪನೆಯನ್ನು ಮಾಡಿದರು. ನೆಕ್ಸ್ಟ್ ಇದನ್ನು 1949 ಇದನ್ನು ರಾಷ್ಟ್ರೀಯಕರಣ ಮಾಡಲಾಯಿತು. ಯಾವಾಗಪ್ಪ ಅಂತ ಅಂದರೆ 1949. ಹಾಗಾಗಿ RBI ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ಇನ್ನೇನಂತ ಕೇಳಿದರೆ ಅದು 1949. ಅದೇ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂತ 1935 ಏಪ್ರಿಲ್ 1. ಒಂದೊಂದು ಕಡೆ 1934 ಅಂತಲೂ ಕೊಡ್ಬೋದು, ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಒಂದು ಪ್ರಶ್ನೆ ನಾವು ಈಗ ನೋಡೋದಾದರೆ, ಸಿಖ್ಖರ ಗುರುನಾನಕ್ ಅವರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ನೀಡಿದ್ದರು ಅಂತ. ತುಂಬ ಇಂಪಾರ್ಟೆಂಟ್, ಸಿಖ್ಖರ ಗುರುನಾನಕ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರ. ಗುರುನಾನಕ್ ಅವರು ಗುರು ಗ್ರಂಥ ಸಾಹಿಬನ್ನು ಬರೀತಾರೆ. ಈ ಒಂದು ಗುರುನಾನಕ್ ಅವರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿಯನ್ನು ನೀಡಿದರು ಅಂತ ಕೇಳಿದರೆ ಇವರು ಬೀದರ್ ಜಿಲ್ಲೆಗೆ ಭೇಟಿಯನ್ನು ನೀಡಿದರು. ಬೀದರ್ ಜಿಲ್ಲೆಗೆ
ಇವರು ಭೇಟಿನ ನೀಡಿದರು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಪಕ್ಕಾ ಪ್ರಶ್ನೆ ಇಲ್ಲಿಂದ ಕೇಳಲಾಗ್ತದೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಬೀದರ್ ಜಿಲ್ಲೆಗೆ ಇವರು ಭೇಟಿಯನ್ನು ನೀಡಿದರು. ಯಾರಪ್ಪ ಅಂತಂದರೆ ಗುರುನಾನಕ್ ಅವರು, ಸಿಖ್ಖರ ಒಬ್ಬರು ಗುರು ಆಗಿದ್ದರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ RBI ಈ ಕೆಳಗಿನ ಯಾವ ದೇಶದ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂತ, ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ RBI ಈ ಕೆಳಗಿನ ಯಾವ ದೇಶದ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದೆ ಅಂತ ಕೇಳಿದರೆ ಮ್ಯಾನ್ಮಾರ್, ಪಾಕಿಸ್ತಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾನ್ಮಾರ್ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಏನಿದ್ದಾವೆ, ಈ ಎರಡು ದೇಶಗಳಲ್ಲೂ ಕೂಡ RBI ಈ ಒಂದು ದೇಶಗಳ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ತುಂಬ ಇಂಪಾರ್ಟೆಂಟು, ಈ ರೀತಿಯಾಗಿ ಪ್ರಶ್ನೆಗಳು ಪಕ್ಕಾ ಬರ್ತಾ ಹೋಗ್ತವೆ. ಏನು ನಮ್ಮ ಒಂದು ಭಾರತದ ಒಂದು RBI ಬ್ಯಾಂಕ್ ಇದೆ, ಅದು ಯಾವ ಯಾವ ಬೇರೆ ದೇಶದ ಒಂದು ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದೆ ಅಂತ ಕೇಳ್ಬೋದು. ಇಲ್ಲಿ ಪಾಕಿಸ್ತಾನ ಮತ್ತು ಮ್ಯಾನ್ಮಾರ್ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಬನ್ನಿ. ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಒಂದು ದುರಂತ ನಡೆದಿತ್ತು. ಆ ಒಂದು ಕರ್ನಾಟಕದ ಜಿಲ್ಲೆಯನ್ನು ವಾಲಾಬಾಗ್ ಅಂತಲೇ ನಾವು ಇದನ್ನು ಕರಿತೇವೆ. ಆ ಒಂದು ದುರಂತ ಯಾವುದಪ್ಪ ಅಂತಂದರೆ ವಿದುರಾಶ್ವತ್ಥ ದುರಂತ ಅಂತ. ವಿದುರಾಶ್ವತ್ಥ ದುರಂತ ಏನಿದೆ, ಅದು ಯಾವಾಗ ನಡೆದದ್ದು ಅಂತ ಇಲ್ಲಿ ಕೇಳಿದರೆ 34 ಇದೆ, 19 ಇದೆ, 27, 38 ಇದೆ. ಏನಪ್ಪ 19ಕ್ಕೆ ಏನು ನಡೀತು ಅಂತ ಕೇಳ್ಬೋದು. 19ಕ್ಕೆ ಇತ್ತೀಚೆಗೆ ನ್ಯೂಸಲ್ಲಿ ಇದೆ ಏನಪ್ಪ ಅಂತಂದರೆ, ಏಪ್ರಿಲ್ನಲ್ಲಿ 13ರಂದು, ಏಪ್ರಿಲ್ 13ರಂದು ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು. ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 13 1919ರಲ್ಲಿ ಇದು ನಡೀತು. ಅದೇ ರೀತಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಲೂ ಕೂಡ ನಾವು ವಿದುರಾಶ್ವತ ದುರಂತವನ್ನು ಕರಿತೇವೆ. ಇದು ಯಾವಾಗಪ್ಪ ನಡೀತು ಅಂತ ಕೇಳಿದರೆ 1938ರಲ್ಲಿ ಇದು ನಡೆದಿರ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಮಲೇರು ಎಂಬತಕ್ಕಂತಹ ಒಂದು ಜನಾಂಗ, ಅತಿ ಮುಖ್ಯವಾಗಿ ಮಲೇರು ಎಂಬತಕ್ಕಂತಹ ಒಂದು ಜನಾಂಗ ಏನಿದೆ ಅದು ಎಲ್ಲಿ ಕಂಡು ಬರ್ತದೆ ಅಂತ ಇಲ್ಲಿ ಕೇಳಿದರೆ, ಮಲೇರು ಎಂಬತಕ್ಕಂತಹ ಒಂದು ಜನಾಂಗ ಏನಿದೆ ಅದು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ನಮ್ಮದು ಕರ್ನಾಟಕದಲ್ಲಿ ಕಂಡು ಬರ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾರ್ಸೆಲಿನೋ ಆಜಾದ್, ತುಂಬ ಇಂಪಾರ್ಟೆಂಟ್ ನೋಡಿ. ಮಾರ್ಸೆಲಿನೋ ಆಜಾದ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು, ಇವರು ಯಾವ ದೇಶದವರು ಅಂತ ಕೇಳಿದರೆ, ಮಾರ್ಸೆಲಿನೋ ಆಜಾದ್ ಎಂಬತಕ್ಕಂಥವ್ರು ಇತ್ತೀಚೆಗೆ ತುಂಬ ನ್ಯೂಸಲ್ಲಿದ್ದಾರೆ. ಇವರು ಯಾವ ದೇಶದವರು ಅಂತ ಕೇಳಿದರೆ, ಇವರು ಪೆರು ದೇಶಕ್ಕೆ ಸಂಬಂಧ ಹೊಂದಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರ್ತಕ್ಕಂಥ ಒಂದು ಸ್ಮಾರಕ ಮತ್ತು ಸ್ಥಳಗಳಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತು ಮಾಡಿ ಅಂತ ಕೇಳಿದರೆ, ತಪ್ಪಾದ ಆಯ್ಕೆಯನ್ನು ಇಲ್ಲಿ ನೋಡಿ, ದರಿಯಾ ದೌಲತ್ ಎಂಬತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ಏನಿದೆ, ನವರಸಪುರ ವಿಜಯಪುರ, ಖಾಸಿಂ ಬರೀದ್ ಅಂತ ಇದೆ ಕಲಬುರಗಿ ಅಂತ ಕೊಟ್ಬಿಟ್ಟಿದ್ದಾರೆ, ಇದು ಕೂಡ ವಿಜಯಪುರದಲ್ಲಿ ಬರಬೇಕು, ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥದ್ದು. ಮತ್ತು ಕಾಮಕೋಟೆ ಪೀಠ ಕಂಚಿಯಲ್ಲಿದೆ, ಇದು ಕೂಡ ಎಲ್ರಿಗೂ ಹುಡ್ಕೊಳ್ಳೋಕೆ ಗೊತ್ತಿರ್ತದೆ. ಓಕೆ, ಖಾಸಿಂ ಬರೀದ್ ಏನಿದೆ ಇದು ಕಲಬುರಗಿ ಅಲ್ಲ ಬಿಜಾಪುರದಲ್ಲಿ ಬರಬೇಕು, ಅದಕ್ಕಾಗಿ ಆಪ್ಷನ್ ಸಿ ಇಲ್ಲಿ ತಪ್ಪಾಗಿದೆ. ಅದಕ್ಕೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಓಕೆ, ಬನ್ನಿ ನೋಡೋಣ. ಹೆಪಟೈಟಿಸ್ ಪ್ರಕರಣದಲ್ಲಿ ಭಾರತ ಜಗತ್ತಿನಲ್ಲಿ 8ನೇ ಸ್ಥಾನದಲ್ಲಿದೆ. ತುಂಬ ಇಂಪಾರ್ಟೆಂಟು, ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು. ಹೆಪಟೈಟಿಸ್ ಎಂಬತಕ್ಕಂಥದ್ರಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ. ಭಾರತ ಏನಿದೆ, ಭಾರತ 2ನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಹೆಪಟೈಟಿಸ್ ಏನು ಡಿಸೀಸ್ ಇದೆ ಅದಕ್ಕೆ, ಅದರಲ್ಲಿ ನಮ್ಮ ಒಂದು ಭಾರತ ಅತಿ ಹೆಚ್ಚು ಏನು ಕೇಸಸ್ಗಳನ್ನು ಒಳಗೊಂಡು 2ನೇ ಸ್ಥಾನದಲ್ಲಿ ಬಂದರೆ, ಚೀನಾ 1ನೇ ಸ್ಥಾನದಲ್ಲಿ ಇದು ಇರತಕ್ಕಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಜ್ಞಾನವೇ ಬೆಳಕು ಎಂಬತಕ್ಕಂಥದ್ದು ಯಾವ ಒಂದು ವಿಶ್ವವಿದ್ಯಾಲಯ ಒಂದು ಘೋಷವಾಕ್ಯ ಅಂತ ಕೇಳಿದ್ದಾರೆ. ಜ್ಞಾನವೇ ಬೆಳಕು ಎಂಬತಕ್ಕಂಥದ್ದು ಇದು ಯಾವ ಒಂದು ದೇಶದ ಒಂದು ವಿಶ್ವವಿದ್ಯಾಲಯದ ಘೋಷವಾಕ್ಯ ಅಂತ ನೋಡೋದಾದರೆ, ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಘೋಷವಾಕ್ಯ ಆಗಿದೆ, ಜ್ಞಾನವೇ ಬೆಳಕು ಎಂಬತಕ್ಕಂಥದ್ದು. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರಶ್ನೆ ಇದೆ ನೋಡಿ, ಇಲ್ಲಿ ಚಂದ್ರನ ಸುತ್ತ ನಿಗೂಢ ಸರ್ಪ ಬೋರ್ಡನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಪತ್ತೆಯನ್ನು ಮಾಡಿದೆ ಅಂತ. ಚಂದ್ರನ ಸುತ್ತ ನಿಗೂಢವಾಗಿರ್ತಕ್ಕಂಥ ಒಂದು ಸರ್ಪ ಬೋರ್ಡನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಪತ್ತೆಯನ್ನು ಹಚ್ಚಿದೆ ಅಂತ ಕೇಳಿದರೆ, ನಾಸಾ ಪತ್ತೆಯನ್ನು ಹಚ್ಚಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಗ್ರಾಮದ ಭೂಮಿಯನ್ನು ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಒಟ್ಟಾಗಿ ತಮ್ಮ ಒಂದು ಗ್ರಾಮ ಮುಖಂಡನ ಮೂಲಕ ಕಂಪನಿಗೆ ಕಂದಾಯ ಸಲ್ಲಿಸ್ತಕ್ಕಂಥ ಒಂದು ಪದ್ಧತಿ ಯಾವುದು ಅಂತ ಕೇಳಿದರೆ, ಅದು ಮಹಲ್ವಾರಿ ಪದ್ಧತಿ ಅಂತ ಇಲ್ಲಿ ಕರಿತೇವೆ. ಮಹಲ್ವಾರಿ ಪದ್ಧತಿ ಅಂತ ಈ ಒಂದು ಪದ್ಧತಿಯನ್ನು ಅಕ್ಬರ್ ಒಂದು ಟೈಮ್ನಲ್ಲೂ ಕೂಡ ಬಂದಿತ್ತು. ಮಹಲ್ವಾರಿ ಪದ್ಧತಿ ಅಕ್ಬರ್ ಟೈಮ್ನಲ್ಲಿ
ಏನು ಗ್ರಾಮದ ಭೂಮಿಯನ್ನು ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಒಟ್ಟಾರೆ ತಮಗೆ ಬಂದಿರತಕ್ಕಂಥ ಒಂದು ಗ್ರಾಮ ಮುಖಂಡನ ಮೂಲಕ ಏನು ಕಂಪನಿಗೆ ಕಂದಾಯ ನೀಡತಕ್ಕಂಥ ಒಂದು ಪದ್ಧತಿ ಆಗಿದೆ, ಅದು ಮಹಲ್ವಾರಿ ಪದ್ಧತಿ. ಓಕೆ, ಅದೇ ರೀತಿ ಕೊನೆಯ ಪ್ರಶ್ನೆ ನೋಡ್ಬಿಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಪೊಲೀಸ್ ಇಲಾಖೆಗೆ 33 ಕೋಟಿ ಆರ್ಥಿಕ ನೆರವು ನೀಡಿದೆ ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟು. ಇನ್ಫೋಸಿಸ್ ಸಂಸ್ಥೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ 33 ಕೋಟಿ ಆರ್ಥಿಕ ನೆರವನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು. ಇದರ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಇದರ ಬಗ್ಗೆ ಮಾಹಿತಿ ಸ್ವಲ್ಪ ಗೊತ್ತಿರಲಿ. ಪೊಲೀಸ್ ಇಲಾಖೆ ಬಗ್ಗೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ PSI ಹುದ್ದೆಗಳಿಗೆ ಏನಾದರೂ ಓದ್ತಾ ಇದ್ದರೆ ಇದು ಕೇಳ್ತಾರೆ. ಓಕೆ, ಇವಾಗಿದ್ದು ಇವತ್ತಿನ ಒಂದು ಪ್ರಚಲಿತ ಘಟನೆಗಳು. ನಮ್ಮ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆದರೂ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.